आरटीपीसीआर परीक्षेयल्ली हासन जिले प्रथम इडी राज्यदल्ली हासन जिले प्रथम स्थान सिक्किदे आरटीपीसीआर टेस्ट अन्न एनु माड्तारे ई टेस्ट गे ईग हासन जिलेने प्रथम याके अंतंद्रे इडी राज्यदल्ली हासन जिले हासन वैद्यकीय विज्ञानिगळ संस्थेय साधने इदु हासन वैद्यकीय विज्ञानी संस्थे विज्ञानिगळ साधने इदु 152 ल्याब गळिगिंत हिम्स प्रयोगालय मोदलु दिन के 300 परीक्षे नडेसोदक्के शक्तवागित्तु आस्पत्रे दिन के 2000 3.5 सावर जनरिगे परीक्षेयन्न माड्लाग्ता इदे दिनद 24 गंटेयू कूड केलसवन्न निर्वहिसुत्ता इदे आस्पत्रे ಹಾಗಾಗಿ ಆರ್ಟಿಪಿಸಿಆರ್ ಪರೀಕ್ಷೆಯಲ್ಲಿ ಹಾಸನ ಜಿಲ್ಲೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ ಇಡೀ ರಾಜ್ಯದಲ್ಲಿ ಹಾಸನ ಜಿಲ್ಲೆಗೇನೆ ಪ್ರಥಮ ಸ್ಥಾನ ಹಾಸನ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯ ಸಾಧನೆ ಇದು 152 ಲ್ಯಾಬ್ ಗಳಿಗಿಂತ ಹಿಮ್ಸ್ ಪ್ರಯೋಗಾಲಯನೇ ಮೊದಲು ಒಟ್ಟು 152 ಲ್ಯಾಬ್ ಗಳಿದೆ ಅದೆಲ್ಲದಕ್ಕಿಂತ ಹಿಮ್ಸ್ ಪ್ರಯೋಗಾಲಯವೇ ಮೊದಲು ದಿನಕ್ಕೆ 300 ಪರೀಕ್ಷೆ ನಡೆಸಲು ಶಕ್ತವಾಗಿತ್ತು ಆಸ್ಪತ್ರೆ ಈಗ ದಿನಕ್ಕೆ 2000 ದಿಂದ 3.5 ಸಾವಿರ ಜನರಿಗೆ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ ಒಟ್ಟು 24 ಅವರ್ಸ್ ಕೂಡ ಕೆಲಸ ಮಾಡುತ್ತೆ ಈ ಆಸ್ಪತ್ರೆ 24 ಗಂಟೆಯೂ ಕೂಡ ಕೆಲಸ ಮಾಡುತ್ತಾರೆ ಸೋ ಈ ಕಾರಣದಿಂದಾಗಿನೇ ಹಾಸನ ಜಿಲ್ಲೆಗೇನೆ ಪ್ರಥಮ ಸ್ಥಾನ ಪಡೆದುಕೊಳ್ಳಲಾಗಿದೆ ಅಂದ್ರೆ ಯಾರೇ ಟೆಸ್ಟ್ ಮಾಡಿಸಿಕೊಂಡ್ರೂ ಕೂಡ ಅವರಿಗೆ ಆದಷ್ಟು ಬೇಗ ರಿಸಲ್ಟ್ ಕೂಡ ಸಿಗುತ್ತೆ ಪಾಸಿಟಿವ್ ಬಂದಿದೆಯಾ ನೆಗೆಟಿವ್ ಬಂದಿದೆಯಾ ಅನ್ನುವಂತದ್ದು ಅದರ ಜೊತೆಗೆ ಪರದಾಡುವಂತ ಅನಿವಾರ್ಯ ಪರಿಸ್ಥಿತಿ ಅಲ್ಲಿ ಇರೋದಿಲ್ಲ 152 ಲ್ಯಾಬ್ ಗಳಿಗಿಂತಲೂ ಕೂಡ ಹಿಮ್ಸ್ ಪ್ರಯೋಗಾಲಯವೇ ಮೊದಲು ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ ಅಷ್ಟು ಜನರ ಒಂದು ಪರೀಕ್ಷೆಯನ್ನ ಮಾಡುವಂತ ದಕ್ಷತೆ ಇದೆ ಹಿಮ್ಸ ಪ್ರಯೋಗಾಲಯಕ್ಕೆ ಸೋ ಹಾಗಾಗಿ ಈಗ ಹಾಸನ ಜಿಲ್ಲೆ ಮೊದಲು ಅನ್ನುವಂತಾಗಿದೆ ಈ ಕುರಿತು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಕಾಶ್ ಹಿಮ್ಸ ಪ್ರಯೋಗಾಲಯನೇ ಮೊದಲು 152 ಪ್ರಯೋಗಾಲಯಗಳಿಗೆ ಕಂಪೇರ್ ಮಾಡಿದ್ರೆ ಇದು ನಿಜಕ್ಕೂ ಒಂದು ಒಳ್ಳೆಯ ಬೆಳವಣಿಗೆ ರಾಜ್ಯದಲ್ಲಿ ಹಾಸನ ಜಿಲ್ಲೆ ಆರ್ಟಿಪಿಸಿಆರ್ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಅಂತಂದ್ರೆ ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಹೇಗೆ ಕಾರ್ಯನಿರ್ವಹಿಸಲಾಗುತ್ತೆ ಯಾವ ರೀತಿಯಾಗಿ ಟೆಸ್ಟಿಂಗ್ ಗಳನ್ನ ಮಾಡಲಾಗುತ್ತೆ ಎಷ್ಟು ದಿನದ ಒಳಗಾಗಿ ಅಲ್ಲಿ ರಿಸಲ್ಟ್ ಸಿಗುತ್ತೆ ಪ್ರಕಾಶ್ ಶಿಲ್ಪಾ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಹಾಸನ ಜಿಲ್ಲೆ ಈಗಾಗಲೇ ಆರ್ಟಿಪಿಸಿಆರ್ ಪರೀಕ್ಷೆಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸ್ಥಾನವನ್ನು ಕೂಡ ಪಡೆದಿರುವಂತದ್ದು ಅದು ಹೆಮ್ಮೆಯ ಸಂಗತಿ ಹಾಸನದ ಹಿಮ್ಸ್ ಆಸ್ಪತ್ರೆ ರಾಜ್ಯದಲ್ಲೇ ಅತಿ ದೊಡ್ಡ ಆಸ್ಪತ್ರೆ ಎನ್ನುವ ಹೆಸರನ್ನು ಕೂಡ ಈಗಾಗಲೇ ಪಡೆದಿರುವಂತದ್ದು ಹಾಸನದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಾಧನೆ ಕೂಡ ಅಂದ್ರೆ ಇದನ್ನ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ 48 ಜನರ ಅವಿರತ ದುಡಿಮೆ ಇದಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಕ್ಕೆ ಖಂಡಿತ ಸಂತಸ ಕೂಡ ಈಗಾಗಲೇ ಬಂದಿರುವಂತದ್ದು ಅಂದ್ರೆ ಹಿಮ್ಸ್ ಆಸ್ಪತ್ರೆಯಲ್ಲಿ ಲ್ಯಾಬ್ ನಲ್ಲಿ ಸುಮಾರು 5 ವೈದ್ಯರು 3 ವಿಜ್ಞಾನಿಗಳು 12 ಲ್ಯಾಬ್ ತಂತ್ರಜ್ಞರು ಸಹಾಯಕರು ಡಿ ಗ್ರೂಪ್ ನೌಕರರು ಸೇರಿ ಒಟ್ಟು 48 ಜನರ ಅವಿರತ ಪರಿಶ್ರಮದಿಂದ ಈ ಸಾಧನೆಯನ್ನು ಕೂಡ ಮಾಡಿರುವಂತದ್ದು ಈ ಹಿಂದೆ ಕೇವಲ 300 ಜನರಿಗೆ ಮಾತ್ರ ಟೆಸ್ಟ್ ನ ಮಾಡ್ಲಿಕ್ಕೆ ಮಾತ್ರ ಅದು ಆಸ್ಪತ್ರೆ ರೆಡಿ ಆಗಿತ್ತು ಆದ್ರೆ ಈಗ 2000 ದಿಂದ 3.5 ಸಾವಿರಕ್ಕೂ ಹೆಚ್ಚು ಪರೀಕ್ಷೆಗಳನ್ನು ಅದರಲ್ಲೂ ಒಂದೇ ದಿವಸ ಮಾಡುವಂತಹ ಕೆಪಾಸಿಟಿಯನ್ನು ಹೊಂದಿರುವಂತದ್ದು ಅದರ ಜೊತೆಗೆ ಶೇಕಡ 169 ಮಾದರಿಗಳ ಪರೀಕ್ಷೆಯನ್ನು ಕೂಡ ಇದರಲ್ಲಿ ಮಾಡಲಾಗುತ್ತೆ ಅನ್ನುವ ಮಾಹಿತಿಯನ್ನು ಕೂಡ ಈಗಾಗಲೇ ಆಸ್ಪತ್ರೆಯ ಮೂಲಗಳು ಕೂಡ TV5 ಗೆ ತಿಳಿಸಿರುವಂತದ್ದು ಕರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇಂತಹ ಆರ್ಟಿಪಿಸಿಆರ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುವುದು ನಿಜವಾಗ್ಲೂ ಹೆಮ್ಮೆಯ ಸಂಗತಿ ಯಾಕಂತಂದ್ರೆ ಜಿಲ್ಲೆಯಲ್ಲಿ 1.5 ಸಾವಿರ 2 ಸಾವಿರಕ್ಕೂ ಹೆಚ್ಚು ಸೋಂಕಿತರು ಬರ್ತಾ ಇದಾರೆ ಈ ಆರ್ಟಿಪಿಸಿಆರ್ ಪರೀಕ್ಷೆಯಲ್ಲಿ ಪ್ರಥಮ ಅನ್ನೋದಕ್ಕೆ ಕಾರಣ ಬೇಗ ಬೇಗ ಪರೀಕ್ಷೆಗಳು ಮಾಡಿದ್ರೆ ಕೇವಲ ದಿನದ 24 ಗಂಟೆಯಲ್ಲಿ ಇವತ್ತು ಬೆಳಿಗ್ಗೆ ಚೆಕ್ ಮಾಡಿಸ್ಕೊಂಡು ಹೋದ್ರೆ ಸಂಜೆನೆ ಸಿಗ್ಬೋದು ಅಥವಾ ಮಧ್ಯಾಹ್ನಲೇ ಸಿಗ್ಬೋದು ಆ ರೀತಿ ಮಾಡ್ಲಿಕ್ಕೆ ಈಗಾಗಲೇ 48 ಜನರು ಏನು ಅವಿರತ ಪ್ರಯತ್ನ ಏನಿದೆ ಅವರ ಪ್ರಯತ್ನದಿಂದಾಗಿ ಈಗಾಗಲೇ ಹಿಮ್ಸ್ ಆಸ್ಪತ್ರೆಗೆ ಒಂದು ಹೆಸರನ್ನು ಕೂಡ ಬಂದಿರುವಂತದ್ದು ಒಟ್ಟಾರೆ ಈ ವಿಚಾರ ಯಾವಾಗ ಹೊರ ಬೆಳಕಿಗೆ ಬಂತು ಆಗ್ಲಿಂದಲೂ ಕೂಡ ಈಗಾಗಲೇ ಸೋಂಕಿತರು ಎಷ್ಟೇ ಬಂದ್ರು ಕೂಡ ಇಮಿಡಿಯೇಟ್ ಚೆಕ್ ಮಾಡಿ ಅವ್ರಿಗೆ 6 ಗಂಟೆಯಲ್ಲಿ ಅಥವಾ 12 ಗಂಟೆಯಲ್ಲಿ ನಂತರ 24 ಗಂಟೆ ಒಳಗಡೆನೆ ಅವ್ರಿಗೆ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಅನ್ನುವ ವಿಚಾರವನ್ನು ಕೂಡ ಈಗಾಗಲೇ ದೃಢಪಡಿಸ್ತಾ ಇದ್ದಾರೆ ಒಟ್ಟಾರೆ ಆಸ್ಪತ್ರೆಯ ಮೂಲಗಳು ಹೇಳೋ ಪ್ರಕಾರ ಈ ರೀತಿ ಆಗಿರುವುದು ರಾಜ್ಯದಲ್ಲೇ ಪ್ರಥಮ ಆದರೆ ಅದು ಬಿಟ್ರೆ ನೆಕ್ಸ್ಟ್ 2ನೇ ಸ್ಥಾನದಲ್ಲಿ ಬೇರೊಂದು ಜಿಲ್ಲೆ ಕೂಡ ಬರುತ್ತೆ ಹಾಗಾಗಿ ಹಾಸನ ಮೊದಲನೇ ಪ್ರಥಮ ಸ್ಥಾನ ಪಡೆದುಕೊಂಡಿರುವುದಕ್ಕೆ ನಿಜವಾಗ್ಲೂ ಖುಷಿ ತಂದಿದೆ ಅನ್ನುವ ಸಂತಸವನ್ನು ಕೂಡ ಈಗಾಗಲೇ ಹಿಮ್ಸ್ ಆಸ್ಪತ್ರೆಯ ಮೂಲಗಳು TV5 ಗೆ ತಿಳಿಸಿರುವಂತದ್ದು ಶಿಲ್ಪಾ ಪ್ರಕಾಶ್ ಈಗ ಲಾಕ್ಡೌನ್ 8ನೇ ದಿನಕ್ಕೆ ಕಾಲಿಟ್ಟಿದೆ ಲಾಕ್ಡೌನ್ ಗೆ ಹೇಗಿದೆ ರೆಸ್ಪಾನ್ಸ್ ಸೋಂಕಿನ ಪ್ರಮಾಣ ಕಡಿಮೆ ಆಗ್ತಾ ಇದೆಯಾ ಜನರ ಓಡಾಟಕ್ಕೆ ಬ್ರೇಕ್ ಬಿದ್ದಿದೆಯಾ ಹಾಸನ ಜಿಲ್ಲೆಯಲ್ಲಿ ಆ ಬಗ್ಗೆ ನೋಡೋದಾದ್ರೆ
ಖಂಡಿತವಾಗ್ಲೂ ಶಿಲ್ಪಾ ಏನಂತಂದ್ರೆ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಗತ್ಯ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಅಂತ 6 ರಿಂದ 10 ಗಂಟೆ ಒಳಗೆ ಜನರನ್ನ ಕೂಡ ಹೊರಗಡೆ ಬಿಡಲಾಗುತ್ತೆ. ಅಂತ ಸಂದರ್ಭದಲ್ಲಿ ಈ ಹಳೆ ಬಸ್ ಸ್ಟ್ಯಾಂಡ್ ಮತ್ತೆ ಎಲ್ಲೆಲ್ಲಿ ತರಕಾರಿ ಅಂಗಡಿ ಆ ರೀತಿ ಜಾಗಗಳು ಇರುತ್ತೆ, ಸಾರ್ವಜನಿಕರು ಓಡಾಡುವಂತಹ ಸ್ಥಳ, ಅಲ್ಲಿ ಅತಿ ಹೆಚ್ಚು ಜನರು ಸೇರ್ತಾ ಇದ್ದಾರೆ ಅನ್ನುವ ಸುದ್ದಿಯನ್ನು ಕೂಡ ದಿನನಿತ್ಯ ನಾವು ಪ್ರಸಾರ ಮಾಡ್ತಾನೆ ಇದೀವಿ. ಆದ್ರೆ ಜನ ಯಾರು ಕೂಡ ಕ್ಯಾರೆ ಅಂತ ಅಲ್ಲ, ಒಂದ್ ಕಡೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಇನ್ನೊಂದ್ ಕಡೆ ಯಾವ ಹಳ್ಳಿಗಳಲ್ಲೂ ಕೂಡ ಸಮುದಾಯಕ್ಕೆ ಹರಡಿದೆ ಅನ್ನುವ ಮಾಹಿತಿ ದಟ್ಟವಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲಾ ತರಹದ ಸೂಚನೆಯನ್ನು ಕೊಟ್ಟು ಅದರ ಜೊತೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರು ಕೂಡ ಅಗತ್ಯ ವಸ್ತುಗಳನ್ನ ಕೊಂಡ್ಕೊಳ್ಳೋದಿಕ್ಕೆ ಬಂದಾಗ ಯಾರು ಕೂಡ ಸಾಮಾಜಿಕ ಅಂತರ ಕಾಪಾಡೋದಿಲ್ಲ ಅನ್ನುವ ಆರೋಪಗಳು ಕೂಡ ಈಗಾಗಲೇ ಕೇಳ್ಬರ್ತಾ ಇರುವಂತದ್ದು. ಇದಕ್ಕೆ ಸ್ವಲ್ಪ ಕಡಿವಾಣ ಹಾಕಿದ್ರೆ ಒಂದಿಷ್ಟು ಸೋಂಕಿತರ ಸಂಖ್ಯೆ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಈ ಸಮುದಾಯದಲ್ಲಿ ಹರಡುವ ಹಳ್ಳಿಗಳಲ್ಲಿ ಹರಡ್ತಾ ಇದೆಯಲ್ಲ ಆ ಸೋಂಕು, ಅಂದ್ರೆ ಅಲ್ಲಿ ಯಾರಿಗೆ ಪಾಸಿಟಿವ್ ಬಂದಿರುತ್ತೆ ಆ ತರದವ್ರನ್ನ ಒಂದು ಕ್ವಾರಂಟೈನ್ ಮಾಡಿದ್ರೆ, ಒಂದು ಏನ್ ಕೇಂದ್ರಗಳಲ್ಲಿ ಶಾಲಾ ಸರ್ಕಾರಿ ಶಾಲೆ ಆಗಿರ್ಬೋದು, ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಆಗಿ ಹಾಸ್ಟೆಲ್ಗಳಾಗಿರ್ಬೋದು, ಅಂತ ಕಡೆ ಕ್ವಾರಂಟೈನ್ ಮಾಡಿದ್ರೆ ಅಲ್ಲಿ ಚೈನ್ ಲಿಂಕ್ ಕೂಡ ಕಟ್ ಆಗುತ್ತೆ. ಕರೋನಾ ಸೋಂಕು ಬೆಂಗಳೂರಲ್ಲಿ ಹೇಗೆ ದಿನನಿತ್ಯ ಕಡಿಮೆ ಆಗ್ತದೆ ಅದೇ ರೀತಿ ಜಿಲ್ಲೆಯಲ್ಲೂ ಕೂಡ ಕಡಿಮೆ ಆಗುತ್ತೆ ಅನ್ನುವ ಮಾಹಿತಿಯನ್ನು ಕೂಡ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಿದ್ರು. ಇವತ್ತಿನಿಂದ ಯಾವೆಲ್ಲ ರೀತಿಯಾಗಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಶಿಲ್ಪಾ, ಥ್ಯಾಂಕ್ ಯು ಪ್ರಕಾಶ್. ಡೀಟೇಲ್ಸ್ ಕಾಕಿ.